ಬರುವತ್ತೆ ಅವ್ರಿಗೂ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರು ಬೇಕಾದರೂ ಆಗ್ಬೋದು, ಪ್ರಹ್ಲಾದ್ ಜೋಶಿ ಅವರು ಆಗ್ಬೋದು. ಆದರೆ ನನ್ನ ಭಯ ಹಿನ್ನೆಲೆ ಹಿನ್ನೆಲೆ ಏನಿದೆಯಲ್ಲ, ಆ ಒಂದು ಡಿ ಎನ್ ಎ ಅನ್ನೋದು ಹೇಳಿದ್ನಲ್ಲ, ಆ ಡಿ ಎನ್ ಎದೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ಯಾವ ಸಾರ್ವಜನಿಕವಾಗಿ ಇವತ್ತು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಹುನ್ನಾರಗಳು ನಡೀತಾ ಇದೆ, ನಡೆಸಿದ್ದೀರಿ, ಅದನ್ನು ಅಧಿಕೃತ ಮಾಡ್ತಕ್ಕಂಥದ್ದು ಮುಂದೆ ಆಗ್ಬೋದು ಇಂಥ ವ್ಯಕ್ತಿಗಳು ಬಂದರೆ, ಇಂಥ ಡಿ ಎನ್ ಎ ಹೊಂದಿರತಕ್ಕಂಥ ವ್ಯಕ್ತಿಗಳು ಬಂದರೆ. ಇದು ನನ್ನ ಪ್ರಶ್ನೆ. ಯಾವ ಈದ್ಗಾ ಮೈದಾನ ಇಲ್ಲಿ ಕೂತಿದ್ದಾರೆ, ಈದ್ಗಾ ಮೈದಾನ ಬಗೆಹರಿಸ್ಲಿಕ್ಕೆ ಮೀಡಿಯೇಟ್ ಮಾಡಿದಂಥವ್ರು, ಎಷ್ಟು ವರ್ಷ ಎಷ್ಟು ಮಕ್ಕಳು ಬಲಿಯಾಯಿತು, ಅದರ ಬಲಿದಾನದ ಮೇಲೆ ತಾನೇ ಇವರೆಲ್ಲ ಬಂದವರು. ಇವರೆಲ್ಲ ಎಲ್ಲಿಂದ ಬಂದವರು ಗೊತ್ತಿದೆ ನನಗೆ, ಮಹಾತ್ಮ ಗಾಂಧಿಯವರ ಹತ್ಯೆ ಮಾಡಿ ಅಲ್ಲಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ದಾಳಿ ಆಗ್ತದೆ ಅಂತೇಳಿ ಆ ಕಡೆಯಿಂದ ಬಂದಂಥವ್ರು ಇಲ್ಲಿ ಕೆಲವು ಭಾಗದಲ್ಲಿ ಇದ್ದಾರೆ. ಬರುವತ್ತೆ ಅವ್ರಿಗೂ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರು ಬೇಕಾದರೂ ಆಗ್ಬೋದು, ಪ್ರಹ್ಲಾದ್ ಜೋಶಿ ಅವರು ಆಗ್ಬೋದು. ಆದರೆ ನನ್ನ ಭಯ ಹಿನ್ನೆಲೆ ಹಿನ್ನೆಲೆ ಏನಿದೆಯಲ್ಲ, ಆ ಒಂದು ಡಿ ಎನ್ ಎ ಅನ್ನೋದು ಹೇಳಿದ್ನಲ್ಲ, ಆ ಡಿ ಎನ್ ಎದೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ಯಾವ ಸಾರ್ವಜನಿಕವಾಗಿ ಇವತ್ತು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಹುನ್ನಾರಗಳು ನಡೀತಾ ಇದೆ, ನಡೆಸಿದ್ದೀರಿ, ಅದನ್ನು ಅಧಿಕೃತ ಮಾಡ್ತಕ್ಕಂಥದ್ದು ಮುಂದೆ ಆಗ್ಬೋದು ಇಂಥ ವ್ಯಕ್ತಿಗಳು ಬಂದರೆ, ಇಂಥ ಡಿ ಎನ್ ಎ ಹೊಂದಿರತಕ್ಕಂಥ ವ್ಯಕ್ತಿಗಳು ಬಂದರೆ. ಇದು ನನ್ನ ಪ್ರಶ್ನೆ. ಯಾವ ಈದ್ಗಾ ಮೈದಾನ ಇಲ್ಲಿ ಕೂತಿದ್ದಾರೆ, ಈದ್ಗಾ ಮೈದಾನ ಬಗೆಹರಿಸ್ಲಿಕ್ಕೆ ಮೀಡಿಯೇಟ್ ಮಾಡಿದಂಥವ್ರು, ಎಷ್ಟು ವರ್ಷ ಎಷ್ಟು ಮಕ್ಕಳು ಬಲಿಯಾಯಿತು, ಅದರ ಬಲಿದಾನದ ಮೇಲೆ ತಾನೇ ಇವರೆಲ್ಲ ಬಂದವರು. ಇವರೆಲ್ಲ ಎಲ್ಲಿಂದ ಬಂದವರು ಗೊತ್ತಿದೆ ನನಗೆ, ಮಹಾತ್ಮ ಗಾಂಧಿಯವರ ಹತ್ಯೆ ಮಾಡಿ ಅಲ್ಲಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ದಾಳಿ ಆಗ್ತದೆ ಅಂತೇಳಿ ಆ ಕಡೆಯಿಂದ ಬಂದಂಥವ್ರು ಇಲ್ಲಿ ಕೆಲವು ಭಾಗದಲ್ಲಿ ಇದ್ದಾರೆ.